ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುತ್ತದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಯಾವನಪ್ಪ ಇವನೋ ಶಿವ ಪೂಜಲಿ ಕರಡಿ ಬಿಟ್ಟಂಗೆ ಕಾಂತಾನಲ್ಲಪ್ಪ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನ ದಕ್ಕಿಂತ ಕೀಳು, ಉಪಕಾರ ಮಾಡಲಾರ ಬದುಕಿದರೆ ಸೈಲಿಸಲಾರ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕು ತಲಿಗರು. ಸದಾ ರೋಷ ಸದಾ ದ್ವೇಷ, ಅದಕ್ಕೆ ಹೀಗಿದೆ ಈ ದೇಶ. ನಿನ್ನ ಎಮ್ಮೆಯ ನೋಡಿದೆ ಸುಮಾರು ಮೆಮ್ಮೆಗೊಂದು ಕಂಡಾಕಿನಿ. ಅದೇನಾರ ಸಿಕ್ಕುಟ ಹಬ್ಬ ಹಬ್ಬ ಕಾಣ್ಬಿಡ್ತೀನಿ. ಆಳದೆಮ್ಮೆ ತಗೋಯ್ತು ಬದಬಳ ನಮ್ಮ ಕೆಂಪಳ ಎಲ್ಲೋ ಕಾಣ್ಬಿಟ್ಟು. ಅಯ್ಯೋ ಹುರ್ಗೆಂಪ ಹೇಳಪ್ಪ, ಅಗ್ಗವ ಬಿಗಿಯ ಕಟ್ಟಿದ್ರೆ ಅದಾಗ್ತಿತ್ತು ಹೋಗಿತ್ತು. ಲೇ ಲೇ ತಮ್ಮ, ಅಗ್ಗನ ಬಿಗಿಯ ಕಟ್ಟಿದ್ದೇಕಲ್ಲ ಲೇ, ಅದ್ಕೊಂತಾರ ಉರುಪ್ ಅಂದ್ರೆ ಅಗ್ಗನು ಕಿತ್ಕೊಂಡಿದ್ದೆ ಕುಂಟನು ಕಿತ್ಕೊಂಡಿದ್ದೆ ಎದ್ದು ಬಿಡ್ತಕ್ಕೆಲ್ಲ ಓಡಿ ಕಾಣಿಸ್ತು ಹುಡ್ಕೊಂಡು. ಮುರುಗಂಪ ಎಮ್ಮೆಗೆ ಉರುಪು ಅಂದ್ರೆ ಅಗ್ಗನು ಹುಡುಗ್ರ ಕುಂಟನು ಹುಡುಗ ಕೆಳದು ಕೊಡ್ತೆ. ನಿನ್ ಮಗಳು ಉರುಪು ಅಂದ್ರೆ ಮಾಡಿಯಾ? ತಮ್ಮ ಅದೇನು ಅಂತ ಹೇಳ್ತಾರೆ, ನನ್ ಮಗಳಿಗೆ ಅಂತಾರ ಉರುಪ್ ಅಂದ್ರೆ ರೊಟ್ಟಿ ಮಾಡೋ ಮಗಳೇ ಅಂದ್ರೆ ಮುದ್ದೆ ಮಾಡ್ತಾಳೆ. ಮುದ್ದೆ ಮಾಡೋ ಮಗಳೇ ಅಂದ್ರೆ ಎರಡು ಕಾಲು ಒಲೆಗೆ ಹಾಕ್ಬಿಟ್ಟು ನಿದ್ದೆ ಮಾಡ್ತಾಳೆ. ಕರೆಲ್ಲ ನಿದ್ದೆ ಸಿಂಗಾಪುರಿಂದ ಬಂದ ಬಂಗಾರ ಒಟ್ಟು ತಂದೆ ನಿಮಗೆ ಬಯಗೇಣೆ ನಿಮಗೆ ಬಯಗೇಣೆ. ಅಪ್ಪಯ್ಯ ನಮ್ಮ ಎಮ್ಮೆ ಸಿಕ್ತಪ್ಪಯ್ಯ. ನಮ್ಮ ಎಮ್ಮಿ ಎಲ್ಲಿತ್ತು ಗೊತ್ತಾ? ರಾಮಲಿಂಗಪ್ಪರ ಕ್ವಾಣ ಜೊತೆಲಿತ್ತು. ಇನ್ನೇನ ಅತ್ತ ಸಮಯ ಅಷ್ಟ್ರಲ್ಲಿ ಬಂದು ಇವ್ರ ಆಳ್ ಬಂದು ಹಿಡ್ಕೊ ಉಂಟೋದ. ರಾಮಲಿಂಗಪ್ಪರ್ ಹೇಳಿ ಕಳ್ಸೋರೆ ಬಂದು ನಿಮ್ ಎಮ್ಮೆ ಇಟ್ಕೊಂಡು ಹೋಗು ಅಂತ, ಅದಕ್ಕೆ ಆ ವಿಷಯ ಹೇಳೋಣ ಅಂತ ಬಂದೆ. ಸದ್ಯ ನಮ್ಮ ಎಮ್ಮೆ ಕೈನವತ್ ಸೊರಾಯ್ತು. ಆರೆ ಕಲಿಟಿ ಕೊರೋನಾ ದೇವತಲ್ಲಿ ನಾವು ಹೊಂಟಾಗಿದ್ದ ಕಾಣಪ್ಪ ಹಬ್ಬ ಹಬ್ಬ ಕಾಣ್ಬಿಡು. ಲೇ ರಂಗ ನನ್ ಮಗಳು ಅಂದ್ರೆ ಏನು ಅಂತ ತಿಳ್ಕಂದ್ರೆ ಏನ್ ಹೇಳಪ್ಪ? ತಿಕ್ಕಿ ತಿಕ್ಕಿ ತೀರ್ದ ಗಾಜೂರ್ ಮುತ್ತು ಕಲ ಗಾಜೂರ್ ಮುತ್ತು ತಿಕ್ಕಿ ತಿಕ್ಕಿ ತಿಳಿದ ಗಾಜು ಮುತ್ ಕೊಡ ಸೀ ಮುತ್ ಕೊಡ ಅಲ್ಲಂತೀಯ ಮಾತಾಡ. ಕೆಟ್ಟ ಮಂದಿ ಸಮಾಸ ನಮ್ಗೆ ಆಗ್ತಾ ಆಡಿದ್ರೆ ಹೋಯ್ತು
ಮುತ್ತು ಹೊಡೆದ ಆಯ್ತು ಅಂದಾಗ ಅಯ್ಯೋ ಈರಪ್ಪಯ್ಯ ಮನೇಲಿ ಇದ್ದು ಇದ್ದು ತುಂಬಾ ಬೇಜಾರಾಯ್ತೈತೆ ಅಂತ ಹಾಗೇ ಅಮರಳ್ಳಿ ರೋಡಲ್ಲಿ ಸುತ್ತಾಡ್ಕ ಬರವ ಅಂತ ಬಂದ್ರೆ ಈ ಆಳಾದ ಗಂಡೈಕ್ಲಿಗೆ ನಾನು ನೋಡಿದ ತಕ್ಷಣ ಅದ್ ಏನಾಯ್ತದೋ ಏನೋ ಕಣಪ್ಪಯ್ಯ ನೋಡು ಗಂಡೈಕ್ಲಿಗಿಂತ ಇವಕ್ಕೆ ಎದ್ಬಿಡ್ತು ಈಗ ಇನ್ನು ಮೀಸಿಯೇ ಬಂದಿಲ್ಲ ಅಪ್ಪಯ್ಯ ನಾನ್ ದಾರಿಲಿ ನಡ್ಕೊಂಡು ಹೋಯ್ತಾ ಇದ್ರೆ ನನ್ನನ್ನ ನೋಡಿ ಕಣ್ಣುಡಿಯೋದು ಹಲ್ಕಿಸಿಯೋದು ಅಲ್ಲಿ ಕೂತವನಲ್ಲ ಅವನು ಕಡಪ್ಪಯ್ಯ ಅವನು ಹಿಂಗೆಲ್ಲ ಮಾಡ್ತಾರೆ ಅಪ್ಪಯ್ಯ ಅಪ್ಪಯ್ಯ ನನಗೆ ಗೊತ್ತಿಲ್ಲದೆ ಕೇಳ್ತೀನಿ ಅವರೆಲ್ಲ ಯಾಕಪ್ಪಯ್ಯ ನಾನು ನೋಡಿದ್ರಂಗೆ ಮಾಡ್ತಾರೆ ಅಕ್ಕ ತಂಗಿ ಮುದಿ ಮೋಟ್ರು ಅನ್ನೋದು ಅದಕ್ಕೆಯ ನಿನಗೆ ಬಾ ಮತ್ತೆ ಅದು ಹಂಗಲ್ಲ ವಿಷಯ ಮೊನ್ನೆ ತಾನೇ ಸರ್ಕಲ್ ಇಂದ ಈಚೆಗೆ ಬರ್ತಾ ಇದ್ನ ಅವಾಗ ಮೂರ್ ಜನ ಹುಡುಗರು ನಿಂತ್ಕೊಂಡಿದ್ರ ನನ್ನ ನೋಡಿದ ತಕ್ಷಣ ಏನಂದ್ರು ಗೊತ್ತಪ್ಪಯ್ಯ ಓ ನೋಡ್ಲ ಮಗ ಹೆಣ್ಮಗು ಹೆಣ್ಮಗು ಹೆಂಗ್ ಹೋಯ್ತೈತೆ ನೋಡ್ಲ ಮಗ ಅಂತವ್ರೆ ಅದು ಅಲ್ದೇ ನೋಡ್ಲ ಮಗ ಕತ್ತಲ್ಲಿ ಕರಿಮಣಿ ಇದ್ದಂಗಿಲ್ಲ ಮಾಲೀಕ ನೀನಾ ಇಲ್ಲ ನಾನಾ ನೀನಾ ಇಲ್ಲ ನಾನಾ ನೋಡು ಹಂಗೇನಾದ್ರು ಇದ್ರೆ ಹೇಳು ಮಗ ಅಪ್ಲಿಕೇಶನ್ ನಾನಾಗ್ತೀನಿ ನಾನಾಗ್ತೀನಿ ಅಂತ ಒಬ್ರು ಮೇಲೆ ಒಬ್ರು ಬೀಳ್ತಾ ಇದ್ರು ಕಣಪ್ಪಯ್ಯ ಮಕ್ಕಳು ಅಪ್ಲಿಕೇಶನ್ ಹಾಕೋಕೆ ಏನಾಗಿದ್ದಳು ಅವಳು ಇರ್ಬೇಕು ಎಲ್ಲ ನನ್ನ ಮಗಳು ಅಂದ್ರೆ ಏನೋ ತಿಳ್ಕೊಂಡ್ರೆ ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಹಾಕೋಕೆ ಕಾರ್ಪೊರೇಷನ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ದಲ್ಲ ತಮ್ಮ ಮಗಳ ನಡೆಯವ ಮನೆಗ ಅಪ್ಪಯ್ಯ ಆಯ್ತು ಮನೆಗೆ ಹೋಗ್ತೀನಿ ಈಗ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ಪೇಟೆಗೆ ಹೋಯ್ತಾ ಇದೀಯಾ ಅಪ್ಪಯ್ಯ ಅಪ್ಪಯ್ಯ ಪೇಟೆಯಿಂದ ಬರುವಾಗ ನನ್ಗೇನ್ ತಗೊಂಡ್ ಬರ್ತೀಯ ನೀನು ಏನ್ ತರ್ಲಿ ಮಗಳ ಒಂದ್ಸರಿ ಕಳ್ಳೆಪುರಿ ಕಳ್ಳೆಪುರಿ ನಾನು ಇಷ್ಟ ಹಾಕಿ ಇದ್ದಾಗ್ಲಿಂದ ಕಳ್ಳೆಪುರಿ ಇಷ್ಟ ಹಾಕಿ ಆದಾಗ್ಲೂ ಕಳ್ಳೆಪುರಿ ಇಷ್ಟ ಹಾಕಿ ಆದಾಗ್ಲೂ ನಾನೇನು ಕಳ್ಳೆಪುರಿ ತಿನ್ನೋದಕ್ಕೆ ಸಣ್ಣ ಮಗು ಅನ್ಕೊಂಡಿದ್ಯಾ ನಾನು ಬೆಳೆದು ದೊಡ್ಡವಳಾಗಿದ್ದೀನಿ ಗೊತ್ತಾ ನಂಗೆ ಕಳ್ಳೆಪುರಿ ಎಲ್ಲ ಬೇಡ ಅಪ್ಪಯ್ಯ ಅಪ್ಪಯ್ಯ ನನ್ಗೆ ಏನ್ ತಗೊಂಬರ್ತೀಯ ಗೊತ್ತಾ ನನ್ಗೆ 1 kg ಮೈಸೂರು ಪಾಕು ಆಮೇಲೆ ದಪ್ಪ ದಪ್ಪ ಇರೋ ಸೇಬ್ನಣ್ಣು ಆಮೇಲೆ ಉದ್ದಕ್ಕೆ ದಪ್ಪಕ್ಕೆ ಕಪ್ಪು ಚುಕ್ಕಿ 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 ಇರೋ ಬಾಳೆಹಣ್ಣು ಬೇಕು ಕಣಪ್ಪಯ್ಯ ಬಾಳೆಹಣ್ಣು ಬಾಳೆಹಣ್ಣು ತಿನ್ನೋ ವಯಸ್ಸಾಗಲಿಲ್ಲ ನಂಗೆ ಬಾಳೆಹಣ್ಣು ಬೇಕು ಅಂದ್ರೆ ಬೇಕು ಆಯ್ತು ತಗೋಬತ್ತೀನಿ ನೋಡಿ ಹುಡುಗಪ್ಪ ನಿಮ್ಮ ಮಗಳಿಗೆ ಬಾಳೆಹಣ್ಣು ಕಂಡ್ರೆ ತುಂಬಾ ಇಷ್ಟ ಅಂತ ನನ್ನ ಏನಾರ ಕೇಳ್ಬಿಟ್ಟಿದ ಕೇಳ್ತೀನಿ ಕೊಟ್ಬಿಡುವ ತೋಟದ ನಾನೆಲ್ಲ ಇದನ್ನ ಕಿತ್ಬಿಡ್ತೀನೋ ಅನ್ಕೊಂಡೆ ಅಪ್ಪಯ್ಯ ಚಡ್ಡಿ ಬೇರೆ ಸೊಡ್ಲ ಸೊಡ್ಲದ್ ಹಾಕವ್ನೆ ಹೇಳಕ್ಕಾಗಲ್ಲ ನಿನ್ ಪ್ಯಾಟಗ್ ನಡಿಯಪ್ಪಯ್ಯ ನಾನು ಹಟ್ಟಿಗೆ ಹೋಯ್ತೀನಿ ನನ್ ಮನೆ ನಾ ಹೋಯ್ತೀನಿ ಹೋಗಪ್ಪಯ್ಯ ನೋಡು ಚಡ್ಡಿ ಹಾಕೊಂಡು ನಾಲ್ಕು ಜನ ನುಕ್ಕಬಹುದ ಚಡ್ಡಿ ಒಳಗೆ ಹಿಂದೆ ಉದ್ರಕತ್ತದೆ ಬಿಗೆ ಕಟ್ಕ ಯಾರು ಗೊತ್ತು ಒಳಗ ಹಾಕೋನೋ ಇಲ್ವೋ ನಾನ್ ನೋಡ್ಕತ್ತೀನಿ ನೀನು ಹೋಗಪ್ಪಯ್ಯ ಹೋಗ ಪಾಪಯ್ಯ ನೀನು ಬೇಗ ಬಿಡುವ
ಹಕ್ಕಿ ಪೇಟೆ ಲಕ್ಕಮ್ಮ, ನೀ ಸಿಕ್ಕಿದ್ದು ನನ್ನ ಲಕ್ಕಮ್ಮ, ನನ್ನ ಮನಸ್ಸೆಲ್ಲ ನಿನ್ನ ಇದರ ಒಳಗೆ ನೋಡಿ, ನಿನ್ನ ಇದರ ಒಳಗೆ ನಿಂದ ನನ್ನ ತೆಗೆದು ಹಾಕಬೇಡಿ. ಅಲ್ಲ ಕಣೋ ರಂಗ, ಯಾವಾಗ ನೋಡಿದ್ರು ಸುಮ್ಮನೆ ಹಾಡಾಡ್ತಾ ಇರ್ತೀಯಲ್ಲ. ಹಾಡ್ ಆಡಿ 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 ನೋಡು, ಹಿಂದ್ಗಡೆ ಎಲ್ಲ ಒಂಟೇ ಹೋಗದೆ. ಹುಡಿಕತೀನಿ ಅಂದ್ರೂ ಸಿಗ್ತಾ ಇಲ್ಲ. ನಾಟಿ ಹಾಕಿಸ್ಕೋಬೇಕು, ನಾಟಿ ಕೂತ್ಕೋತದೋ ಇಲ್ವೋ ಅದು ಗೊತ್ತಿಲ್ಲ. ಯಾಕ್ಲೆ ಸುಮ್ನೆ ಹಿಂಗ ಹಾಡಾಡ್ತಾ ಇರ್ತೀಯ? ತಕೊಳಪ್ಪ, ಕಷ್ಟ ಸುಂದ್ರ, ನಾನಾಡಿದ್ರೆ ನಿಂಗೇನ್ ಕಷ್ಟವೇ? ಈ ಮನ್ಸು ಜನ ನೋಡ್ರೆ ಅಪರೂಪ, ಸಿಕ್ಕಾಗ ಬಳಸ್ಕೋಬೇಕು. ಬಳಸ್ಕತಿ ಬಿಡು, ನೋಡಿದ್ರೆ ಗೊತ್ತಾಯ್ತದೆ. ಕಾಳಿ ನಿನ್ನೆಲ್ಲ ಮನಸ್ಸೈತೆ, ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ. ಕಾಳಿ ನಿನ್ನೆಲ್ಲ ಮನಸ್ಸೈತೆ, ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ. ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ. ಯಾಕೆ ಆಡಾಡ್ತಾ ಆಡಾಡ್ತಾ ನನ್ನ ಮೇಲೆ ಮನ್ಸಿದೆ ಅಂತ ಹೇಳ್ತಾ ಇದೀಯಾ? ಲೇ, ನಿನ್ನಂಥವ್ರನ್ನೆಲ್ಲ ಈ ಕಾಳಿ ಕಣ್ಣೆತ್ತು ಸಹ ನೋಡೋದಿಲ್ಲ ಕಣ್ಣು. ಲೋ, ನನಗೆ ಮದುವೆ ಆಗೋವಂಥ ಗಂಡು ಯಾವ ರೇಂಜಲ್ಲಿ ಇರಬೇಕು ಗೊತ್ತೇನೋ? ಅಯ್ಯೋ ಮುಂಡೆದೆ, ಸರಿಯಾಗಿ ಇನ್ನು ಲಾಡಿ ಕಟ್ಕೊಳಕ್ಕೆ ಬರೋದಿಲ್ಲ, ಆಗಲೇ ಉದುರೋಯ್ತಾಯ್ತದು. ನೀನು ನನ್ನ ಮದುವೆಗೆ ಫಸ್ಟ್ ನೈಟ್ ಅಲ್ಲ, ಅದೇನು ಕಿಸ್ ತಾರ ಪುಟಿಯೋ ಕಾಳೆ. ನೋಡು, ಎಲ್ಲ ಕಡೆನೂ ವರನ ಹುಡುಕ್ತೀನಿ, ಒಂದು ವೇಳೆ ಎಲ್ಲೂ ಸಿಗಲಿಲ್ಲ ಅಂತಂದಾಗ ಆಗ ಬೇಕಾದ್ರೆ ನಿನ್ನ ನೋಡ್ಕೋತೀನಿ. ಲೇ ಬಾಂಡ್ಲಿ ಬುಡ್ಲ ತಾತಿ. ಎಲ್ಲೂ ವರ ಸಿಗಲಿಲ್ಲ ಅಂದ್ರೆ ಆಮೇಲೆ ನೋಡ್ಬಂದ್ಯಾ? ಲೇ ಕುಣ್ಕಾಳೆ, ನಿಮ್ಮ ಅಪ್ಪಂಗೆ ಹೇಳ್ತೀನಿ, ಒಂದ್ ಚಾಡೆ ತರ್ತೀನಿ, ಒಂದ್ ತಾಳೆ. ನಿನ್ ಕಳೆ ಕುಣ್ಕಾಳೆ, ನೀನು ನನ್ನ ಬಂದು ಹೋಗ್ತಾವಿಂದ ನನ್ನ ಮನ್ಸಲ್ಲಿ ಚಂಚಲ ಆಯ್ತದೆ. ಐ ಲವ್ ಕಾಳೆ, ಐ ಲವ್ ಯು ಕಾಳೆ. ನೀನು ನನ್ನವಳಾಗ್ಬಿಟ್ರೆ ನನಗಷ್ಟೇ ಸಾಕು. ನೋಡಿ, ಯಾವಾಗಲೂ ಹೀಗೆ ನಿಮ್ಮ ಎದೆ ಮೇಲೆ ನನ್ನ ತಲೆ ಇಟ್ಕೊಂಡು ಇರಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ನಾವು ನೀವು ಮದುವೆ ಆಗೋಣ ಕಣ್ರಿ. ಹೇ ಮಾತೆ ನಮ್ಮಲ್ಲಿ, ನಾನು ನೀನು ಮದುವೆ ಆಗೋಕೆ ನಮ್ಮ ಹಿರಿಯರೇನು ವೈರಿಗಳೇನು? ನಾವು ಒಂದೇ ಜಾತಿಯ ವಧುವರರು ಅಂದಮೇಲೆ ನಮ್ಮ ಹಿರಿಯರು ಅನುಮತಿ ಪಡೆದು ಅನಂತರ ಮದುವೆ ಆಗೋಣ. ಅಯ್ಯೋ, ನಾನು ಹೇಳೋದನ್ನೇ ಮರ್ತೋಗಿದ್ದೆ. ಇದೇ ತಿಂಗಳು 25ನೇ ತಾರೀಕು ನನ್ನ ತಂಗಿ ಮದುವೆ ನಿಶ್ಚಯ ಮಾಡಿದ್ದಾರೆ. ಏನು, ನಿನ್ನ ತಂಗಿ ಮದುವೆನಾ? ನಿಮ್ಮಣ್ಣ ನಿನ್ನನ್ನು ಬಿಟ್ಟು ನಿನ್ನ ತಂಗಿ ಮದುವೆ ಮಾಡ್ತಾನೆ ಅಂದರೆ ಪ್ರೀತಿ ಪ್ರಸಂಗದಲ್ಲಿ ನಿನಗಿಂತ ಮುಂದಿದ್ದಾಳೇನೋ. ಛೇಛೆ, ನೋಡಿ ಅದೊಂದು ದೊಡ್ಡ ಕತೆ. ನಮ್ಮ ತಂದೆಯವ್ರಿಗೆ 2 ಹೆಂಡತಿರು, ನಾನು ನಮ್ಮಣ್ಣ ದೊಡ್ಡ 2 ಹೆಂಡತಿ ಮಕ್ಕಳು. ನನ್ನ ತಂಗಿ ನಮ್ಮಪ್ಪನ 2ನೇ 2ನೇ ಹೆಂಡತಿ ಮಗಳು, ಅವಳು ಕುರುಡಿ. ನಿನ್ನ ತಂಗಿ ಹುಟ್ಟು ಕುರುಡಿಯೇ? ನೋಡಿ, ಅವಳು ಹುಟ್ಟಿದಾಗಿ ನಾನು ಏನು ಕುರುಡಿ ಅಲ್ಲ. ನಮ್ಮ ಚಿಕ್ಕಮ್ಮ ಅವಳು ಎತ್ತಿದ ತಕ್ಷಣನೇ ಕಣ್ಣು ಮುಚ್ಕೋಬಿಟ್ರು. ಇನ್ನು ನಮ್ಮ ತಂದೆಯವರು ಜೈಲ್ಗೆ ಹೋಗಿ ಜೈಲ್ ವನವಾಸ ಮಾಡಿ ಬಂದು ಅವರು ನರಳಿ ನರಳಿ ನಮ್ಮನ್ನೆಲ್ಲ ಬಿಟ್ಟು ಆ ದೇವ್ರ ಸ್ವರ್ಗ ಸೇರ್ಕೋಬಿಟ್ರು. ಎಂಬುದು ಯಾವ ರೀತಿ ಆಟ ಆಡ್ತದೆ ಎಂದಕ್ಕೆ ನಿನ್ನ ಸಂಸಾರನೇ ಸಾಕು ಸಾಕಿ. ಸರಿ ರಾಜಶ್ರೀ, ನಿನ್ನ ತಂಗಿಯನ್ನು ಮದುವೆ ಮಾಡ್ಕೊಂಡು ಬಾಳ್ ಕೊಡ್ತಿರುವ ಮಹಾನ್ ಭಾವ ಯಾರು? ಎಲ್ಲಿದ್ದಾನೆ? ಏನ್ ಮಾಡ್ಕೊಂಡಿದ್ದಾನೆ? ನೋಡಿ, ಅವಳು ಕುರುಡಿ ಅನ್ನೋ ವಿಚಾರ ಅವ್ರು ಗೊತ್ತಿಲ್ಲ. ಬರ್ತಾ ಇದ್ದಂತ ವರಗಳೆಲ್ಲ ಅವಳು ಕುರುಡಿ ಅನ್ನೋ ವಿಚಾರಕ್ಕೆ ಅವಳನ್ನ ಯಾರು ಮದುವೆ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನ ಅಣ್ಣ ನನ್ನನ್ನ ತೋರಿಸಿ ನನ್ನ ತಂಗಿ ಮದುವೆನ ನಿಶ್ಚಯ ಮಾಡಿದ್ದಾರೆ.
ನನ್ನನ್ನ ಮದ್ವೆಗೆ ಬರಬೇಡ ಅಂತ ಕೂಡ ಹೇಳಿದ್ದಾರೆ. ನಿಮ್ಮಣ್ಣ ನಿಜಕ್ಕೂ ತ್ಯಾಗಜೀವಿ. ತಂಗಿಯರ ಬಾಳಿಗಾಗಿ ಹೋರಾಟ ಮಾಡುತ್ತಿರೋ ಆ ನಿಮ್ಮ ಅಣ್ಣನನ್ನು ದೇವರು ಕಾಪಾಡ್ಲಿ. ಒಂದು ಇಸ್ಸೇ ರಾಜಶ್ರೀ, ಮದುವೆ ಮಂಟಪದಲ್ಲಿ ನಿನ್ನ ತಂಗಿಯನ್ನು ಏನಾರು ಕಂಡು, ವರಮಾಸಿಯ ಏನಾರು ಕಂಡು, ಕಂಡು ಕಂಡಂತ ಜರದು ಏನಾದ್ರೂ ಅವಮಾನ ಮಾಡಿದ್ರೆ ತುಂಬಾ ತೊಂದರೆ ಆಗ್ಬೋದು. ಹಾಗಾದ್ರೆ ಏನ್ ಮಾಡೋದೇಳಿ? ಒಂದ್ ಕೆಲಸ ಮಾಡು, ನೀನು ಮದುವೆಗೆ ಹೋಗು. ಮಾಂಗಲ್ಯ ತೊಟ್ ಕಟ್ಟಿದ ತಕ್ಷಣ ಪ್ರತ್ಯಕ್ಷಳಾಗಿ ಇದ್ದ ವಿಚಾರವನ್ನು ಬಿಚ್ಚಿ ಹೇಳು ಹಾಗೂ ಬಗೆಹರಿಸು. ನಿನ್ನ ತಂಗಿ ಬಾಳೋ ಕತ್ತಲಲ್ಲಿ ಬೆಳಕು ತೋರಿಸು. ಹಾಗಾದ್ರೆ ನನ್ನ ಮದ್ವೆಗೆ ಹೋಗ್ಲೇಬೇಕಾ? ಹೌದು, ಹೋಗ್ಲೇಬೇಕು. ನೋಡಿ, ಊರ್ಗ ಹೋಗಿಂತ ಮುಂಚೆ ನಾವಿಬ್ರು ಪಾರ್ಕಗೆ ಬಂದಿದ್ದೀವಲ್ಲ, ಈ ಪ್ರಿಯತಮಿಗೋಸ್ಕರ ನಿಮ್ಮ ಕಂಠದಿಂದ ಒಂದು ಹಾಡನ್ನು ಹಾಡ್ತೀರಿ. ತೊಂದ್ರೆ ನೀನು ನನಗ ಮಾಡ್ಬಿಟ್ಟೆ ಕಣ. ನೀನು ಮಾಡಿ ಉಪಕಾರವ ನೆನ್ಸ್ಕೊಂಡ್ರೆ ಚರ್ಮ ಸುಲಿದು ನಿನ್ನ ಕಾಲಿನ ಚಂಬೇನ್ ಮಾಡ್ಕೊಂಡ್ರು ನಿನ್ನ ಋಣ ತೀರ್ಸಕಾಗಲ್ಲ ಕಣ. ಜಗದೀಶ್, ನನ್ನ ಕಾಯಿಲೆ ಬಿಟ್ಟಿರುವಾಗ ನಿನ್ನ ಸಹಾಯ ಇಲ್ಲವಾಗಿದ್ರೆ ನಾನು ತಾಯಿಲದ ತಬಲೆ ಆಗ್ತೀನಿ ಕಣ. ಹೇ ಸುರೇಶ್, ನಿನ್ ತಾಯಿ ನನಗೂ ತಾಯಿ ಅಲ್ವೇನು? ತಾಯಿಗಿಂತ ದೇವ್ರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋ ಗಾದೆನೇ ಇಲ್ವೇನು? ಆ ತಾಯಿ ದೇವರು ಪಡೆದ ನೀನೇ ಭಾಗ್ಯಶಾಲಿಕನು. ಆ ಭಾಗ್ಯವಂತೂ ನಾ ಕೇಳ್ಕ ಬಂದಿಲ್ಲ. ಜಗದೀಶ್, ದಿನೇ ದಿನ ನನ್ನ ತಾಯಿಗೆ ಕಾಯಿಲೆ ಜಾಸ್ತಿ ಆಗ್ತಿದೆ. ನಮ್ಮಂತ ಬಡವರು ಆಸ್ಪತ್ರೆಗೆ ಸೇರಿಸಿ ಹಣ ಕೊಟ್ಟಕ್ಕೆ ಸಾಧ್ಯವಿಲ್ಲ ಕಣ. ನಮ್ಮ ತಂದೆಯಂತೂ ದಿನ ಕುಡಿದು ಜೂಜಾಡಿ ತೀರಿಕೊಂಡರು. ಖುಷಿಯಾಗಿರಲಿ, ತಗೊಳ್ಳೋ ಫೋನ್ ಮಾಡು. ಹಲೋ ಹಲೋ ಅಣ್ಣ, ಜಗ ಏನ್ ಸಮಾಚಾರ? ಫೋನ್ ಮಾಡಿದ್ದು ಏನೋ, ನಿಂದು ಫೋನ್ ನಂಬರ್ ಸ್ವಿಚ್ ಆಫ್ ಆಗ್ಬಿಟ್ಟಾಯ್ತಲ್ಲ. ಸ್ವಿಚ್ ಆಫ್ ಚಾರ್ಜ್ ಆಯ್ತಲ್ಲ ಕಣ, ಏನೇನು? ಇದೇ ತಿಂಗಳು 25 ನನ್ ಮದುವೆ ಫಿಕ್ಸ್ ಆಗೈತೆ. ನಿನ್ ಸ್ನೇಹಿತರು ಕರ್ಕೊಂಡು ಬಾ ಹೊರಡೋ ನೀನು. ಏನಣ್ಣ ಇಷ್ಟು ಬೇಗ ಹಿಂಗ್ ಮದುವೆ ಸೆಟ್ ಮಾಡಿದ್ರೆ ಅಂತ ದಿಢೀರ್ ಬಾ ಅಂತ ಏನ್ ಸಮಾಚಾರ? ಋಣಾಂಗ ಬಂದಾಯ್ತು, ಅರ್ಜೆಂಟ್ ಆಗಿ ಆಯ್ತು, ಬೇಗ ಬಾರೋ. ಸರಿ ಆಯ್ತು, ಬರ್ತೀನಿ ಬಿಡ. ಓ ಮೈ ಗಾಡ್ ರಾಜಶ್ರೀ, ರಾಜಶ್ರೀ ಏನಾಯ್ತು? ನಿನ್ ತಂಗಿ ಮದುವೆಗೆ ಬರೋಣ ಅಂತಿದ್ದೆ, ಆದ್ರೆ ಅದೇ ದಿನ ನಮ್ಮ ಅಣ್ಣ ರುದ್ರೇಶನ ಮದುವೆ ಅಂತೆ. ಏನು ರುದ್ರೇಶ್ ಅವ್ರ ಮದ್ವೆನಾ? ಇದೇ ತಿಂಗಳ 25 ಅದೇ ದಿವಸ 25 ನಮ್ಮ ತಂಗಿ ಮದುವೆ ಕೂಡ ಇದೆ. ಆ ವರನ ಹೆಸರು ಕೂಡ ರುದ್ರೇಶ್ ಅಂತಲೆ. ಏನು ರುದ್ರೇಶ ಅಂತೆ? ಮತ್ತೆ ಅವತ್ತು ನಿಮ್ಮ ಮನೆಗೆ ಯಾರ್ಯಾರು ಬಂದಿದ್ರು? ರುದ್ರೇಶ್ ಬಂದಿದ್ರು, ಅವ್ರ ತಂದೆ ರಾಮಲಿಂಗಪ್ಪ, ಅದೇ ಮಂಗನಾಟ ಆಡ್ತಿದ್ನಲ್ಲ ಆ ರಂಗಪ್ಪ, ಅವನು ಕೂಡ ಬಂದಿದ್ದ. ಓ ಮೈ ಗಾಡ್ ರಾಜಶ್ರೀ, ಆ ದಿನ ನಿಮ್ಮ ಮನೆಗೆ ಬಂದರು ಮತ್ತಾರು ಅಲ್ಲ, ನಮ್ಮಪ್ಪ ನಮ್ಮಣ್ಣ. ಏನು ಏನಂತ ಹೇಳ್ತಾ ಇದ್ದೀರಾ? ಈಗ ಏನ್ ಮಾಡೋದಂತ ನನಗೊಂದು ತೋರಿಸ್ತಾ ಇಲ್ಲ. ಈಗೇನು ಮಾಡುವಂಗಿಲ್ಲ, ನೀನು ಊರ್ಗೋಗಿ ನಿಮ್ಮಣ್ಣನಿಗೆ ಇದ್ದ ವಿಚಾರ ತಿಳಿಸು. ಮಾಂಗಲ್ಯ ಕಟ್ಟಿದ ತಕ್ಷಣ ಪ್ರತ್ಯಕ್ಷಳಾಗಿ ಇದ್ದ ವಿಚಾರವನ್ನು ಬಿಚ್ಚಿ ಹೇಳು. ನಮ್ಮ ಅಣ್ಣ ಒಂದು ವೇಳೆ ಏನಾದ್ರು ರಾಧ ಅಂತ ಮಾಡಿದ್ರೆ ನನ್ನ ಶಕ್ತಿ ಮೀರಿ ಹೋರಾಟ ಮಾಡಿ ತಾಲಿ ಕಟ್ಟುವಂತೆ ಮಾಡ್ತೀನಿ. ಏ ಸುರೇಶ್, ಜಗದೀಶ್ ನೀನು ಕೂಡ ಮದುವೆ ಮುಗಿಸ್ಕೊ ಬರುವಂತೆ ಬಾರೋ. ಆಗ್ಲಿ ಆಗ್ಲಿ ಜಗದೀಶ್, ಬನ್ನಿ. ಎಲ್ಲ ಹೋಗ್ತಾರೆ.